मिडे बुलेटिन के स्वागत नानु आदित्य खासगी वाहिनी वंदु तुळुनाडिन बहळ प्रमुखवागिरुवंत दिव्य परंपरेयन्न ओळगोंडिरुवंत दैवाराधनेयन्न फिल्म सांग मूलक नृत्य माडुव मूलक अपमानवन्न माडिरुवंत घटने निन्ने नडेदिरुवंतद्दु कन्नडद प्रसिद्ध वाहिनी आगिरुवंत ओंदु वाहिनी दैवाराधनेयन्न फिल्म सांग यूज माडि दैवाराधनेय नृत्यवन्न माडुव मूलक तुळुनाडिन आचार विचार भव्य परंपरेय ओंदु हिन्नेले एनिदे इदक्के अवमान माडुवंत ओंदु प्रयत्नक्के कै हाक्ता तो साकष्टु आक्रोश अन्नुवंतद्दु सामाजिक जालतानगळल्लि व्यक्तवाग्ता इदे दैवाराधनेगे अदरद्दे आगिरुवंत केलवोंदिष्टु प्रामुख्यते इरुवंतद्दु अदरद्दे आगिरुवंत घनते एल्लवू इरुवंतद्दु स्थानमान अन्नुवंतद्दु इरुवंतद्दु सिक्क सिक्क वेदिकेयल्लि नृत्य माडोदक्के इवरिगे अवकाशवन्न कोट्टवरु यारु ಯಾವ ರೀತಿ ಇದನ್ನ ಇವರು ಬಳಸಿಕೊಂಡ್ರು ಬಹಳ ದೊಡ್ಡ ಮಟ್ಟಿನಲ್ಲಿ ಇಂತ ಒಂದು ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗ್ತಾ ಇದೆ ಆಧುನಿಕತೆ ಅನ್ನುವಂತದ್ದು ಹೌದು ಡಿಜಿಟಲೈಸೇಷನ್ ಅನ್ನುವಂತದ್ದು ಆಗ್ತಾ ಇದೆ ಎಲ್ಲದೂ ಕೂಡ ಹೌದು ಆದರೆ ನಮ್ಮ ಮೂಲ ಒಂದು ಪರಂಪರೆ ಏನಿದೆ ಮೂಲವಾಗಿರುವಂತ ಒಂದು ಆಚಾರ ವಿಚಾರ ಏನಿದೆ ಇದಕ್ಕೆ ಧಕ್ಕೆ ತರುವಂತ ರೀತಿಯಲ್ಲಿ ಕೇವಲ ತಮ್ಮ ಒಂದು ಪ್ರಸಿದ್ಧಿಗೋಸ್ಕರ ತಮ್ಮ ಒಂದು ಟಿಆರ್ಪಿ ಗೋಸ್ಕರ ಇದನ್ನ ಬಳಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಜನ ಪ್ರಶ್ನೆ ಮಾಡುತ್ತಾ ಇದ್ದಾರೆ ಬಹಳ ಪ್ರಮುಖವಾಗಿರುವ ಪ್ರಸಿದ್ಧವಾಗಿರುವಂತ ಒಂದು ಕನ್ನಡ ವಾಹಿನಿ ಮನೋರಂಜನೆಗೋಸ್ಕರ ತುಳುನಾಡಿನ ಬಹಳ ಪ್ರಮುಖವಾಗಿರುವಂತ ನಾವೆಲ್ಲರೂ ಕೂಡ ಗೌರವಿಸುವಂತ ಎಲ್ಲರೂ ತಲೆಬಾಗುವಂತ ದೈವಾರಾಧನೆಯ ಒಂದು ನೃತ್ಯ ಏನಿದೆ ಇದಕ್ಕೆ ಫಿಲಂ ಸಾಂಗ್ ಅನ್ನು ಹಾಕಿ ಫಿಲಂ ಸಾಂಗ್ ಅನ್ನು ಹಾಕಿ ದೈವಾರಾಧನೆಗೆ ನೃತ್ಯವನ್ನ ಮಾಡಿರುವಂತದ್ದು ದೈವದ ವೇಷವನ್ನ ತೊಟ್ಟು ನೃತ್ಯವನ್ನ ಮಾಡಿರುವಂತ ಒಂದು ವಿಚಾರ ಇದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ನಿಮಗೆ ಡ್ಯಾನ್ಸ್ ಮಾಡೋದಕ್ಕೆ ದೈವಾರಾಧನೆಯೇ ಬೇಕಾ ದೈವಾರಾಧನೆಯ ಒಂದು ಕಾನ್ಸೆಪ್ಟೇ ಬೇಕಾ ತಮಗೆ ಡ್ಯಾನ್ಸ್ ಮಾಡೋದಕ್ಕೆ ದೈವಾರಾಧನೆ ಅನ್ನುವಂತದ್ದು ಮನೋರಂಜನೆಯ ಸರಕ ಹಾಗಾದ್ರೆ ತುಳುನಾಡಿನ ಭವ್ಯ ಪರಂಪರೆಯ ಪ್ರತಿಬಿಂಬವಾಗಿರುವಂತ ದೈವಾರಾಧನೆ ನೃತ್ಯಕ್ಕೆ ಫಿಲಂ ಸಾಂಗ್ ಅನ್ನು ಹಾಕಿ ಡ್ಯಾನ್ಸ್ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಡಿಜೆ ಸಾಂಗ್ ಅನ್ನು ಹಾಕಿ ನೃತ್ಯ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ದೇವರ ರೂಪದಲ್ಲಿ ಇಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು ತುಂಬಾ ಜನ ದೇವರಿಗಿಂತ ದೈವ ದೇವರನ್ನ ನಂಬುವಂತದ್ದು ಪ್ರಮುಖ ಸ್ಥಾನದಲ್ಲಿ ಇರಿಸುವಂತ ಒಂದು ವಿಚಾರ ದೈವಾರಾಧನೆಯ ಒಂದು ಕಲೆ ಏನಿದೆ ಆ ಒಂದು ಆಚಾರ ವಿಚಾರ ಏನಿದೆ ತುಳುನಾಡಿನ ಒಂದು ನಿಯಮಗಳು ಏನಿದೆ ಜನಪದ ಕಲೆಗೆ ಸಂಬಂಧಪಟ್ಟ ಹಾಗೆ ದೈವಾರಾಧನೆಗೆ ಸಂಬಂಧಪಟ್ಟ ಹಾಗೆ ಅದರದ್ದೇ ಆಗಿರುವಂತ ಒಂದು ಸಂಪ್ರದಾಯ ಅನ್ನುವಂತದ್ದಿದೆ ಅದಕ್ಕೆ ಅದರದ್ದೇ ಆಗಿರುವಂತ ಒಂದು ವೇದಿಕೆ ಅನ್ನುವಂತದ್ದಿದೆ ಅದನ್ನ ಹೊರತುಪಡಿಸಿ ಇತರ ವೇದಿಕೆಗಳಲ್ಲಿ ದೈವಾರಾಧನೆಗೆ ದೈವಾರಾಧನೆಯ ಒಂದು ವೇಷವನ್ನ ತೊಟ್ಟು ಬಣ್ಣವನ್ನ ಹಚ್ಚಿ ನೃತ್ಯ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಸೋ ದೈವಾರಾಧನೆ ಅನ್ನುವಂತದ್ದು ಕೂಡ ಮನೋರಂಜನೆಯ ಸರಕಾಯಿತಾ ನಾವು ಯಕ್ಷಗಾನವನ್ನ ನೋಡ್ತಾ ಹೋಗ್ತೀವಿ ಸಾಕಷ್ಟು ಕಡೆಗಳಲ್ಲಿ ಯಕ್ಷಗಾನ ನೃತ್ಯವನ್ನ ಮಾಡ್ತಾ ಇದ್ದಾರೆ ಮಾಡಿಕೊಂಡು ಬಂದಿದ್ದಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಅದು ಸಾಮಾನ್ಯವಾಗಿ ಹೋಗಿದೆ ಯಕ್ಷಗಾನ ಅನ್ನುವಂತದ್ದು ಕೂಡ ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರುವಂತದ್ದಲ್ಲ ಅದಕ್ಕೂ ಕೂಡ ತನ್ನದೇ ಆಗಿರುವಂತ ಒಂದು ಸ್ಥಾನಮಾನ ಅನ್ನುವಂತದ್ದಿದೆ ಆದರೆ ಪ್ರಸ್ತುತ ಈಗ ಅದನ್ನ ಪ್ರಶ್ನೆ ಮಾಡುವಂತ ಒಂದು ಕಾಲ ಮೀರಿ ಹೋಗಿದೆ ಈಗ ದೈವಾರಾಧನೆಯ ಒಂದು ಸರದಿ ಬಂದಿದ್ಯಾ ದೈವಾರಾಧನೆಯ ವೇಷವನ್ನ ತೊಟ್ಟು ದೈವದ ಒಂದು ಉಡುಪನ್ನ ತೊಟ್ಟು ಅಲ್ಲಿ ನೃತ್ಯ ಮಾಡುವಂತದ್ದು ಆ ವೇದಿಕೆಯ ಮೇಲೆ ಅದು ಕೂಡ ಒಂದು ಫಿಲಂ ಸಾಂಗಿಗೆ ಎಷ್ಟರ ಮಟ್ಟಿಗೆ ಸರಿ ಇದು ಈ ರೀತಿಯ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗ್ತಾ ಇದೆ ಯಾರು ಬೇಕಾದರೂ ವೇಷವನ್ನ ತೊಟ್ಟು ನೃತ್ಯವನ್ನ ಮಾಡಬಹುದು ಅದಕ್ಕೆ ತನ್ನದೇ ಆಗಿರುವಂತ ಒಂದು ಮಹತ್ವ ಇದೆ ತನ್ನದೇ ಆಗಿರುವಂತ ಒಂದು ಸ್ಥಾನಮಾನ ಇದೆ ಹಿರಿಯರು ಆರಾಧಿಸಿಕೊಂಡು ಬಂದಿರುವಂತ ಒಂದು ಪದ್ಧತಿ ಇದೆ ಆ ಪದ್ಧತಿಯನ್ನ ದಾಟಿ ಬೇಕಾಬಿಟ್ಟಿಯಾಗಿ ಬೇಕಾದಲ್ಲಿ ಸಿಕ್ಕ ಸಿಕ್ಕ ವೇದಿಕೆಗಳಲ್ಲಿ ನೃತ್ಯ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಇದುವೇನ ನಮ್ಮ ಆಚಾರ ವಿಚಾರಗಳಿಗೆ ನಾವು ಕೊಡುವಂತ ಗೌರವ ಕೇವಲ ಮನೋರಂಜನೆಯ ಒಂದು ಸರಕಾಗ್ತಾ ಇದೆಯಾ ಜನರನ್ನ ಇದರಿಂದ ನಾವು ಓಲೈಸಬಹುದು ಜನರ ಮನವನ್ನ ಗೆಲ್ಲಬಹುದು ಟಿಆರ್ಪಿ ಅನ್ನುವಂತದನ್ನ ರೈಸ್ ಮಾಡ್ಕೋಬಹುದು ಈ ರೀತಿಯ ಉದ್ದೇಶಗಳನ್ನು ಇಟ್ಟುಕೊಂಡು ಸಿಕ್ಕ ಸಿಕ್ಕಲ್ಲಿ ಕಂಡ ಕಂಡ ರೀತಿಯಲ್ಲಿ ಬೇಕಾದ ರೀತಿಯಲ್ಲಿ ಮೂಲ ಒಂದು ಆಚಾರ ವಿಚಾರಗಳನ್ನು ಮರೆತು ನೀವು ಆ ನೃತ್ಯವನ್ನ ನೋಡಬಹುದು ಈ ನೃತ್ಯವನ್ನ ನೋಡಿದಂತ ಸಂದರ್ಭ ನಿಮಗೂ ಕೂಡ ಇದು ಭಾಸವಾಗಬಹುದು ಎಷ್ಟು ಎಸ್ ಆ ವಿಜುವಲ್ಸ್ ಬರ್ತಾ ಇದೆ ವಿಜುವಲ್ಸ್ ಅನ್ನು ಪ್ಲೇ ಮಾಡಿ ನಾವು ನೋಡಬಹುದು ಏನಿದರ ಅರ್ಥ ಯಾವುದನ್ನ ಇವರು ಬಿಂಬಿಸುತ್ತಿದ್ದಾರೆ
ಫಿಲಂ ಸಾಂಗಿಗೆ ಇಲ್ಲಿ ನಾವು ನೋಡಬಹುದು ತುಳುನಾಡಿನಲ್ಲಿ ಮದರಂಗಿಗಳಲ್ಲಿ ಅಂದ್ರೆ ದೊಂಪ ಅಂತ ಹೇಳ್ತಾರೆ ಈ ದೊಂಪದಲ್ಲಿ ದೈವಾರಾಧನೆಗೆ ಸಂಬಂಧಪಟ್ಟಂತ ವಾದ್ಯದ ಒಂದು ಸಂಗೀತವನ್ನ ಯೂಸ್ ಮಾಡಿದಂತ ಸಂದರ್ಭ ಎಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ ಆಕ್ರೋಶ ಅನ್ನುವಂತದ್ದು ಖಂಡಿತವಾಗ್ಲೂ ಸರಿ ಒಂದು ಆಚಾರವನ್ನ ನಾವು ಪಾಲಿಸುತ್ತೇವೆ ಒಂದು ಆಚಾರವನ್ನ ನಾವು ಗೌರವಿಸುತ್ತೇವೆ ಅದಕ್ಕೆ ದೈವತ್ವದ ಒಂದು ಮಹತ್ವವನ್ನ ಕೊಡ್ತೇವೆ ಅಂತ ಆದ್ಮೇಲೆ ಅದನ್ನ ಅದೇ ಸ್ಥಾನಮಾನದಲ್ಲಿ ಇರಿಸುವಂತ ಮಹತ್ತರವಾಗಿರುವಂತ ಜವಾಬ್ದಾರಿ ನಮ್ಮ ಮೇಲೆ ಇರುವಂತದ್ದು ದೈವಾರಾಧನೆಯನ್ನ ಇಂತಿಂತ ವಿಚಾರಗಳಿಗೆ ಇಂತಿಂತ ವಿಭಾಗಗಳಿಗೆ ದಯವಿಟ್ಟು ಒಳಪಡಿಸಬೇಡಿ ಬೇರೆ ಯಾವುದೇ ಒಂದು ಆಚರಣೆ ಆಗಿರಬಹುದು ಬೇರೆ ಯಾವುದೇ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತ ಆರ್ಟ್ ಫಾರ್ಮ್ಸ್ ಇರಬಹುದು ಅದನ್ನ ಈಗಾಗಲೇ ಅನೇಕ ವೇದಿಕೆಗಳಲ್ಲಿ ಇಂಟರ್ನ್ಯಾಷನಲ್ ವೇದಿಕೆಗಳಲ್ಲೂ ಕೂಡ ಅದನ್ನ ಬಿಂಬಿಸಿ ಆಗಿದೆ ಅದರ ಬಗ್ಗೆ ಚಕಾರವನ್ನೇ ಎತ್ತದಿರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ ದೈವಾರಾಧನೆಗೂ ಕೂಡ ಅಂತದೇ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತಾ ಇದನ್ನ ಇವತ್ತು ಪ್ರಶ್ನೆ ಮಾಡದೇ ಹೋದ್ರೆ ಮುಂಬರುವ ದಿನಗಳಲ್ಲಿ ಇದು ಬೆಳಿತಾ ಹೋಗುತ್ತೆ ಇತರರಿಗೂ ಕೂಡ ಇದು ಮಾದರಿ ಆಗುತ್ತೆ ಅವರು ಕೂಡ ತಮಗೆ ಬೇಕಾದ ರೀತಿಯಲ್ಲಿ ಇದನ್ನ ಬಳಸಿಕೊಂಡು ಹೋಗ್ತಾರೆ ಖಂಡಿತವಾಗಲೂ ಕೂಡ ಇದರ ವಿರುದ್ಧ ನಾವು ಧ್ವನಿಯನ್ನು ಎತ್ತಬೇಕಾಗುತ್ತೆ ಈಗಾಗಲೇ ಸಾಕಷ್ಟು ಜನ ಇದರ ಬಗ್ಗೆ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ ಯಾರು ಪ್ರಶ್ನೆ ಮಾಡುವಂತದ್ದು ಇದನ್ನ ವೇದಿಕೆ ಸಿಕ್ತು ಟಿಆರ್ಪಿ ಬಂತು ಆದ್ರೆ ಆಯ್ತಾ ಖಂಡಿತವಾಗಲೂ ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಯುವ ಪೀಳಿಗೆ ಪ್ರಶ್ನೆಯನ್ನು ಮಾಡ್ತಾ ಇರುವಂತದ್ದು ಯಕ್ಷಗಾನ ಏನಿದೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಇದನ್ನ ನೃತ್ಯವನ್ನ ಹಲವಾರು ವೇದಿಕೆಗಳಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಂಡು ಹೋಗಿದ್ದಾರೆ ಅದನ್ನ ಪ್ರಶ್ನೆ ಮಾಡದಿರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಲ್ಲಿ ಯಾರದು ತಪ್ಪು ಯಾರದು ಸರಿ ಅನ್ನುವಂತದ್ದನ್ನ ಈಗ ಅವಲೋಕಿಸದೇ ಇರುವಂತ ಪರಿಸ್ಥಿತಿಯು ನಿರ್ಮಾಣವಾಗಿದೆ ಈಗ ದೈವಾರಾಧನೆಯ ಒಂದು ವಿಚಾರ ಏನಿದೆ ಇದಕ್ಕೆ ಈಗ ಸಂದರ್ಭ ಬಂದಿದೆಯಾ ಹಾಗಾದ್ರೆ ನಾವು ನೋಡಬಹುದು ಅಲ್ಲಿ ಆಗ್ತಾ ಇರುವಂತ ನೃತ್ಯಕ್ಕೂ ದೈವಾರಾಧನೆಯ ಒಂದು ಮೂಲ ಪರಂಪರೆ ಮೂಲವಾಗಿರುವಂತ ಒಂದು ಆಚರಣೆ ಆರಾಧನಾ ಕ್ರಮಕ್ಕೂ ಯಾವುದೇ ರೀತಿ ವ್ಯತ್ಯಾಸವಿಲ್ಲ ಡಿಜೆ ಸಾಂಗಿಗೆ ಇವರು ದೈವಾರಾಧನೆಯ ವೇಷವನ್ನ ತೊಟ್ಟು ನಾವು ಬಹಳ ಗೌರವಯುತವಾಗಿ ಪೂಜೆಯನ್ನ ಮಾಡುವಂತ ಬೆಳಗ್ಗೆ ಎದ್ದ ಕೂಡಲೇ ಕೈ ಮುಗಿಯುವಂತ ದೇವರ ವೇಷವನ್ನ ದೈವದೇವರ ವೇಷವನ್ನ ತೊಟ್ಟು ಡ್ಯಾನ್ಸ್ ಮಾಡ್ತಾರೆ ಅಂತ ಆದ್ರೆ ಡಿಜೆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ಆದ್ರೆ ಏನಿದರ ಅರ್ಥ ಏನನ್ನ ಬಿಂಬಿಸೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅನ್ನುವಂಥದ್ದಲ್ಲಿ ಬಹಳ ಪ್ರಮುಖವಾಗಿರುವಂತ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅನೇಕ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಚರ್ಚೆಗಳನ್ನು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ಮಾಡಲೇಬೇಕಾಗಿದೆ ಪ್ರತಿಯೊಬ್ಬ ತುಳುವರು ಕೂಡ ಒಂದು ನೇಮದ ಕಳವಾಗಿರ್ಬೋದು ಕೋಲದ ಕಳವಾಗಿರ್ಬೋದು ಅಲ್ಲಿ ಬಂದಂಥ ಸಂದರ್ಭ ಆ ಶ್ರದ್ಧೆ ಆ ಭಕ್ತಿ ನಮ್ಮನ್ನ ಎಂಥದ್ದೇ ಮನಸ್ಥಿತಿ ಇದ್ರೂ ಕೂಡ ಆ ಸಂದರ್ಭದಲ್ಲಿ ನಮ್ಗೆ ಆ ಒಂದು ಭಕ್ತಿ ಅನ್ನುವಂಥದ್ದು ಮೂಡುತ್ತೆ ಆ ಗೌರವ ಅನ್ನುವಂಥದ್ದು ಎಷ್ಟೇ ಆಧುನಿಕತೆ ಬಂದರೂ ಕೂಡ ಪರಂಪರಾಗತವಾಗಿ ನಾವು ಎಷ್ಟೇ ಅಭಿವೃದ್ಧಿಯನ್ನು ಹೊಂದಿದ್ರೂ ಕೂಡ ಹಿರಿಯರು ಯಾವ ರೀತಿಯ ಒಂದು ಚೌಕಟ್ಟನ್ನು ನಮಗೆ ಹಾಕಿಕೊಟ್ಟಿದ್ದಾರೋ ಆ ಚೌಕಟ್ಟಿಗೆ ಅನುಗುಣವಾಗಿ ಅದಕ್ಕೆ ಗೌರವವನ್ನು ಸಲ್ಲಿಸಿ ಯಾವುದೇ ರೀತಿಯ ಚ್ಯುತಿ ಬರದ ರೀತಿಯಲ್ಲಿ ನಾವು ತುಳುವರು ತುಳುನಾಡಿನಲ್ಲಿ ದೈವಾರಾಧನೆಯನ್ನು ಆಚರಿಸಿಕೊಂಡು ಬರ್ತೇವೆ ಎಷ್ಟು ಆಚಾರ ಇದೆ ಎಷ್ಟು ವಿಚಾರ ಇದೆ ಆಚಾರ ವಿಚಾರಗಳಲ್ಲಿ ಸ್ವಲ್ಪ ಎಡವಟ್ಟಾದರೂ ಕೂಡ ತುಳುನಾಡಿನಲ್ಲಿ ಅದು ಎಷ್ಟು ಚರ್ಚೆಗೆ ಒಳಪಡುತ್ತೆ ಎಷ್ಟು ಗಂಭೀರವಾಗಿರುವಂಥ ಒಂದು ವಿಚಾರವಾಗಿರುತ್ತೆ ಸೊ ಇದೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಈ ಘಟನೆ ಆಗಿದೆ ನೂರ ಎಸ್ ಇದರ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ದಯಾನಂದ್ ಕತ್ತಲ್ ಸರ್ ಅವರು ದಯಾನಂದ್ ಕತ್ತಲ್ ಸರ್ ಅವರೇ ನಮಸ್ತೆ ನಮಸ್ಕಾರ ನಮಸ್ಕಾರ ಎಸ್ ನಿನ್ನೆ ದಿವಸದಲ್ಲಿ ಒಂದು ಪ್ರಸಿದ್ಧ ವಾಹಿನಿಯಲ್ಲಿ ಒಂದು ಕಾರ್ಯಕ್ರಮ ಪ್ರಸಾರವಾಗುತ್ತೆ ಅದರಲ್ಲಿ ದೈವಾರಾಧನೆಗೆ ಸಂಬಂಧಪಟ್ಟ ಹಾಗೆ ನೃತ್ಯವನ್ನ ಆ ವೇಷವನ್ನ ಧರಿಸಿ ನೃತ್ಯವನ್ನ ಮಾಡ್ತಾರೆ ಸೊ ನಿಮ್ಮ ಗಮನಕ್ಕೂ ಕೂಡ ಇದು ಬಂದಿರಬಹುದು ತಮ್ಮ ಒಂದು ಅಭಿಪ್ರಾಯ ಏನು ಇದರ ಬಗ್ಗೆ ಬಹಳ ನೋವಾಗ್ತದೆ ನಂಗೆ ಓಕೆ ಯಾಕಂತ ಹೇಳಿದ್ರೆ ನಮ್ಮನ್ನೆಲ್ಲ ಸ್ವರ್ಣದ ಸರಪಳಿಯಲ್ಲಿ ಕೈಕಾಲು ಕಟ್ಟಿ ಹಾಕಿ ಸ್ವರ್ಣದ ಕಿರೀಟವನ್ನ ತೊಡಿಸಿ ನಮ್ಮೆದುರು ನಮ್ಮ ಸಂಸ್ಕೃತಿಯನ್ನ ಒಂದು ಅವಹೇಳನ ಮಾಡುವಂತ ಸ್ಥಿತಿಯನ್ನ ಸ್ಥಿತಿ ಮಾಡಿದ್ರೆ ಯಾವ ರೀತಿ ಆಗ್ತದೆ ನಮ್ಮ ಮನಸ್ಸು ಆ ರೀತಿ ನೋವನ್ನ ಅನುಭವಿಸ್ತಾ ಇದ್ದೆ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಯಾವ ಎಲ್ಲ ಮಗ್ಗುಲಲ್ಲಿ ನಮ್ಮ ದೈವಾರಾಧನೆಯನ್ನ ತುಳಿಯುವುದಕ್ಕೆ ಸಾಧ್ಯತೆ ಇದೆ ಆ ರೀತಿ ನಡೀತಾ ಇದೆ
ನಾನು ಇದರಲ್ಲಿ ಯಾರನ್ನು ಯಾವುದೇ ವಾಹಿನಿಯನ್ನು ನಾನು ದೂರುವುದಿಲ್ಲ ಓಕೆ ಒಂದು ಮಾನಸಿಕ ಸ್ಥಿತಿಯನ್ನು ನಾನು ಗಮನಿಸು ಹೌದು ಸರಿಯಾಗಿ ಯೋಚಿಸಬೇಕು ಈಗ ಅವರ ತಿಳುವಳಿಕೆಯ ಮಟ್ಟ ಅವರು ಎಣಿಸಿರಬಹುದು ಪಾಪ ಇದು ಇಲ್ಲಿ ನಾವು ಈ ರೀತಿ ಪ್ರದರ್ಶನ ಮಾಡಿದ್ರೆ ಇದರ ಬಗ್ಗೆ ನಾವು ವೇದಿಕೆಯಲ್ಲಿ ಗೌರವಿಸಿದ ಹಾಗೆ ಆಗುತ್ತದೆ ಇದು ಎಲ್ಲರಿಗೆ ತಿಳಿಯುತ್ತದೆ ಅಗತ್ಯ ಇಲ್ಲ ಅಂತ ನಾನು ಹೇಳೋದು ಖಂಡಿತ ನಮ್ಮ ನೆಲದ ಸಂಸ್ಕೃತಿ ಈಗ ನಮ್ಮ ನಾಗಮೂಲ ಸ್ಥಾನ ಸುಬ್ರಹ್ಮಣ್ಯ ಕ್ಷೇತ್ರ ಮಾತುಬಿಡ ಮಂಜುನಾಥ ಕಾಸುಬಿಡ ತಿಮ್ಮಪ್ಪ ಆ ಸಾನ್ನಿಧ್ಯದ ಮೂರ್ತಿಗಳನ್ನು ಇಟ್ಕೊಂಡು ಹೋಗಿ ಸಾರ್ವಜನಿಕ ವೇದಿಕೆಗಳಲ್ಲಿ ಪ್ರದರ್ಶನ ಮಾಡೋದಕ್ಕಿದೆಯೋ ಹೌದು ಅಲ್ಲ ಅದರ ಅದನ್ನ ಒಂದು ಹೇಳೋದು ನೋಡಿ ಅಲ್ಲಿ ಮಾಡಿದರೆ ಕೆಲವೊಂದು ಕಡೆ ಇರುತ್ತದೆ ಏನು ಅದರ ಒಂದು ಪ್ರತಿಕೃತಿಯನ್ನು ತೋರಿಸುವಂತದ್ದು ಸ್ವಲ್ಪ ಸಲುಗೆ ಬಿಟ್ರೆ ಸ್ವಲ್ಪ ಅಂತ ಹೇಳಿದ್ರೆ ಸ್ವಲ್ಪ ಬಿಟ್ಟು ಬಿಡೋಣ ಬಿಟ್ರೆ ಅಲ್ಲಿ ನೋಡಿ ಯಾವುದು ಮಾಡಬಾರದಾಗಿತ್ತು ಅದನ್ನು ಮಾಡಿದ್ದಾರೆ ಎಸ್ ಆ ನೃತ್ಯ ಮಾಡೋದು ಅದು ಯಾವ ನೃತ್ಯ ಎಸ್ ದೈನಂಕತಲ್ ಸರ್ ಅವರೇ ಪ್ರಮುಖವಾಗಿರುವಂತದ್ದು ಫಿಲಂ ಸಾಂಗ್ ಗೆ ನೃತ್ಯವನ್ನು ಮಾಡಿದ್ದಾರೆ ಅಲ್ಲ ಹೇಳೋದು ಅದೊಂದು ಜಾನಪದ ನೃತ್ಯವೋ ಒಂದು ಆರಾಧನಾ ನೃತ್ಯವೋ ಅದೂ ಅಲ್ಲ ಅದರೊಂದಿಗೆ ನೋಡಿ ಈಗ ನನ್ನ ನನ್ನ ತಂಗಿ ಆಗಿರಬಹುದು ಸೊಸೆ ಆಗಿದೆ ಕುಣಿಯುವಂತ ಹುಡುಗಿ ಅದಕ್ಕೆ ಒಂದು ಯಾವುದೇ ರೀತಿಯಲ್ಲಿ ಕಂಡ್ರದ ಮಡೆ ಮೈಲಿಗೆ ಅಂತ ಇರುತ್ತದೆ ಅದಕ್ಕೆ ಅದರದ್ದೇ ಆದಂತ ಒಂದು ಶ್ರದ್ಧೆ ಅಂತ ಇರುತ್ತದೆ ಹೌದು ಕೆಲವರೊಂದು ಇದರ ಬಗ್ಗೆ ಒಂದು ವೇಷ ಹಾಕುವುದಂತಿದ್ರು ಒಂದು ದೇವರ ವೇಷ ಹಾಕುವುದಂತಿದ್ರೆ ಯಕ್ಷಗಾನದಲ್ಲಿ ಆಗಿರಲಿ ನಾಟಕದಲ್ಲಿ ಆಗಿರಲಿ ಉಪವಾಸದಿಂದಿದ್ದು ವೇಷ ಹಾಕುವಂತ ಕ್ರಮ ಇದೆ ಹೌದು ಆಯ್ತಾ ಅದನ್ನು ಎಲ್ಲಿ ಹೇಗೆ ಈಗ ನೋಡಿ ಭಜನೆ ಹಾಡುವಂತದ್ದಿದೆ ಹಾಗಂತ ಎಲ್ಲಿ ಹಾಡಬೇಕು ಹೇಗೆ ಹಾಡಬೇಕು ಅನ್ನುವಂಥದ್ದಿದೆ ಮದುವೆಗೆ ಹಾಡುವಂತ ಹಾಡು ಬೇರೆ ಮಸಣಕ್ಕೆ ಹಾಡುವಂತ ಹಾಡು ಬೇರೆ ಎಲ್ಲೆಲ್ಲಿ ಯಾವ ಯಾವ ರೀತಿ ಇರಬೇಕು ಅನ್ನುವಂತ ಒಂದು ನಿಬಂಧನೆಗಳು ನಿರ್ದೇಶನಗಳು ಇರ್ತ ನಾನು ಅಲ್ಲಿ ನಿರೂಪಕರು ಮಾತಾಡೋದನ್ನ ಕೇಳಿದೆ ಅವರು ಅವರಿಗೆ ಗೊತ್ತಾಗಿದೆ ಏನೋ ಅವ್ರು ಹೇಳ್ತಾರೆ ಇದು ಯಾರ ಭಾವನೆಗೆ ಗಾಸಿ ಮಾಡೋದಲ್ಲ ಹಾಗೆ ಹೀಗೆ ಅರ್ಥ ಮಾಡಿಕೊಳ್ಬೇಕು ಅವರು ಅದರಲ್ಲೊಬ್ರು ಜಡ್ಜಿ ಹೇಳ್ತಾರೆ ಯಾರು ತೀರ್ಮಾನ ಕೊಡುವವರು ಅವರು ಹೇಳ್ತಾರೆ ಇದು ಈ ಅಲ್ಲಿನ ಪರಂಪರೆ ನಾನು ಕುಂದಾಪುರ ಯಾವುದೋ ಒಂದು ಮಕ್ಕಳು ಹೇಳಿದ್ರು ಆ ಪ್ರದೇಶದಲ್ಲಿ ಭೂತ ಕುಣಿತ ಅಂತ ಹೇಳ್ತಾರೆ ಅವರು ಅಲ್ಲ ನಾನು ಹೇಳುದು ಇದು ಯಾವುದೇ ಕಾರಣಕ್ಕೂ ದೈವಾರಾಧನೆ ಅನ್ನುವಂಥದ್ದು ಜನಪದೀಯತೆ ಅಡಕವಾದ ದೈವಿಕ ಕಲೆ ದಟ್ ಈಸ್ ನಾಟ್ ಎ ಡೆವಿಲ್ ವರ್ಷಿಪ್ ಎಸ್ ದಟ್ ಈಸ್ ಟ್ರುತ್ ವರ್ಷಿಪ್ ಅದು ಸತ್ಯಾರಾಧನೆ ಎಸ್ ಅದು ಹೇಗಾಗ್ತದೆ ಅದು ಈಗ ಜನಪದ ಅಂತ ಹೇಳಿದ್ರೆ ಆಗ್ಲಿ ಈಗ ನಾನು ಹೇಳುವುದು ಇದು ನಾವು ವಿರೋಧಿಸುವುದಲ್ಲ ನೇಮಕಟ್ಟುವರು ವಿರೋಧಿಸುವುದಲ್ಲ ಸಮಸ್ತ ದೈವಾರಾಧಕರು ಇದಕ್ಕೆ ಮಾತಾಡಬೇಕು ಹೌದು ಮಾತಾಡಬೇಕು ಯಾಕಂತ ಹೇಳಿದ್ರೆ ನಾನು ಹೇಳುದು ಒಂದು ವೇಳೆ ನಾನು ಇದೊಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತೇನೆ ಒಂದು ವೇಳೆ ದೈವ ಕಟ್ಟುವ ವಿಭಾಗದವರು ಈಗೊಂದು ಸೂತ್ರಬದ್ಧವಾಗಿ ನಾವು ತಲತಲಾಂತರಗಳಿಂದ ಆರಾಧಿಸಿಕೊಂಡು ಬಂದಿರುವಂತದ್ದು ನಾವು ಸಾರ್ವಜನಿಕ ವೇದಿಕೆಗಳ ವೇಷಭೂಷಣ ಮಾಡುವುದಿಲ್ಲ ನಾವು ಇದನ್ನ ಪ್ರದರ್ಶನ ಮಾಡುವುದಿಲ್ಲ ಅಂತ ಹೇಳ್ಕೊಂಡು ಆ ಒಂದು ಶಿಸ್ತಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲಿ ದೈವದ ಕೊಡಿಯಡಿಯಲ್ಲಿ ಅವರು ಸಿಗುವುದು ಏನು ನಿಮ್ಗೆಲ್ರಿಗೂ ಗೊತ್ತಿದೆ ದೈವಾರಾಧಕರು ಬಹಳ ಸಂಕಷ್ಟದಲ್ಲಿದ್ದಾರೆ ದೈವ ಕಟ್ಟುವವರು ಏನು ಸಿಕ್ತದಲ್ಲ ಕಾರ್ಯಕ್ರಮ ಅವರು ಹೋಗಿದ್ದು ಮಾಡಿದ್ರೆ ಸಿಕ್ಕ ಸಿಕ್ಕಲ್ಲಿ ಈ ಬಾಕಿ ಉಳಿದ ದೈವಾರಾಧಕರು ಬಿಡ್ತಾರ ಮತ್ತೆ ಎಲ್ಲರ ಭಾವನೆಗಳಿಗೆ ಗಾಸಿ ಅಲ್ಲ ಮಾಡುವುದು ಅಕ್ಷಮ್ಯ ಅದು ಹಾಗೆ ಮಾಡಲೇಬಾರದು ನಾನು ಹೇಳುವಂಥದ್ದು ಬೀಳ್ತಾರ ನಾನು ಹೇಳುವಂಥದ್ದು ಈ ರೀತಿ ಮಾಡುವುದಂತಿದ್ರೆ ಅದು ಕೂಡ ಏನು ಆರ್ಭಟ ಏನು ಹಾರಾಟ ಏನು ಚಿತ್ಕಾರ ಅಲ್ಲ ಮೂಲ ಪರಂಪರೆಗೆ ಸಂಬಂಧವೇ ಇರದ ರೀತಿಯಲ್ಲಿ ಅವರು ಗಾಸಿಯನ್ನು ಉಂಟು ಮಾಡುವ ರೀತಿಯಲ್ಲಿ ನೃತ್ಯವನ್ನು ಮಾಡಿದ್ದಾರೆ ನಾನು ಮಾಡುವಂಥದ್ದು ನಾನು ಹೇಳುದು ನೋಡಿ ಮೊನ್ನೆ ಈ ಹಿಂದೆ ಕೆಲವೊಂದು ಘಟನೆಗಳು ನಡೆಯಿತು ನಾನು ಒಂದು ಮೆರವಣಿಗೆಯಲ್ಲಿ ಬರುವಂತದ್ದು ಗಣರಾಜ್ಯೋತ್ಸವ ಪೀರಿಯಡ್ ಅಲ್ಲಿ ಮೆರವಣಿಗೆ ಮಾಡಿದಾಗ್ಲೂ ವಿರೋಧಿಸಿದವ ಕತ್ತಲ್ ಸರ್ ಆ ಸಂದರ್ಭದಲ್ಲಿ ಮುಕ್ತವಾಗಿ ಖಂಡಿಸಿದವ ನಾನು ಹೀಗಿರುವಾಗ ಇತ್ತೀಚೆಗೆ ನಮ್ಮ ನಮ್ಗೆ ಬಹಳ ನೋವಾಗ್ತದೆ ಯಾಕಂತ ಹೇಳಿದ್ರೆ ಸತ್ಯ ಹೇಳಿದವ ಸತ್ತು ಹೋಗ್ತಾನೆ ಅನ್ಯಾಯ ಮಾಡಿದವ ಅನ್ನ ತಿಂತಾನೆ ಅನ್ನೋ ಹಾಗೆ ಆಗಿದೆ ಈಗ ನಾವೀಗ ಏನುಂತ ಮಾತಾಡೋದು ಏನುಂತ ಹೇಳೋದು ನಾನು ಕಟ್ಟಕಡೆಗೆ ಹೇಳೋದಷ್ಟೇ ಯಾರು ತುಳು ನೆಲದ ಸಂಸ್ಕೃತಿಯನ್ನ ಇಲ್ಲಿನ ಆರಾಧನೆಯನ್ನ ಯಾರು ಧಮನಿಸುವುದಕ್ಕೆ ಹೋಗ್ತಾರೋ ಅವರಿಗೆ ಈ ನೆಲದ ಸಂಸ್ಕೃತಿ ಅವರನ್ನ ಧಮನಿಸ್ತದೆ ಒಬ್ಬ ಹೇಳಿದ ದೊಡ್ಡ ಸಾಹಿತಿಯಂತೆ ದೊಡ್ಡ ಪ್ರಶಸ್ತಿ ಪಡೆದವನಂತೆ ನಾನು ಇಲ್ಲಿನ ಪಂಜುರ್ಲಿ ಮೂರ್ತಿಗೆ ನಾನು ಮೂತ್ರ ಮಾಡಿದ್ದೇನೆ ಅಂತ ಆಯ್ತು ಅವ ಏನಾಯ್ತು ಪ
ಪಂಜುರ್ಲಿ ಮೂಡಿದೆ, ಪಂಜುರ್ಲಿ ನುಡಿ ಕಟ್ಟಿದೆ, ಹದಿನಾಲ್ಕು ವರ್ಷ ಆಯುಷ್ಯ ಬಾಡ್ನ ಶಕ್ತಿ, ಹದಿನಾಲ್ಕು ವರ್ಷ ಆಯುಷ್ಯ ತೆಪ್ಪುನ ಶಕ್ತಿ ಅಂಕೆ. ಸರಿಯಾಗಿ 16 ವರ್ಷಕ್ಕೆ ಅವನಿಗೆ ಸರಿಯಾದ ಶಿಕ್ಷೆ ಕೊಡು. ಮೂತ್ರಪಿಂಡ ರೋಗದಲ್ಲಿ ಸಾಯುವಂತ ಸ್ಥಿತಿ ನಿರ್ಮಾಣ ಮಾಡಿದೀವಿ, ಇದು ನಮ್ಗೆ ಕೋಪ ಬರ್ತದೆ ಹೇಳುದು ಆಯ್ತಾ. ಇಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಖಂಡಿತ ಸಿಗ್ತದೆ, ಖಂಡಿತ ಸಿಗ್ತದೆ. ಇಲ್ಲಿನ ಕೆಲವು ಸಮಯ ಹಿಂದೆ ನಮ್ಮ ನಾಲಗೆ ತುದಿಯಲ್ಲಿ ಪ್ರಾರ್ಥಿಸುವಂತ ನಮ್ಮ ಕೊರಗತನೆಯ ದೈವದ ಆ ಚಿತ್ರಕ್ಕೆ ಸಿಕ್ಕ ಸಿಕ್ಕ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾಡಿದ್ರು. ಏನ್ ನಡು ರಸ್ತೆಯಲ್ಲಿ ಕಂಬಕ್ಕೆ ಕಟ್ಟಿ ಕಲ್ಲು ಹೊಡಿಬೇಕನ್ನುವಂತ ಭಾಷೆ ನೋವಾಗ್ತದೆ ನಮ್ಗೆ, ಅಷ್ಟು ಹಿಂಸೆ ಆಗ್ತದೆ, ಅಷ್ಟು ನೋವನ್ನಿಸ್ತಾ ಇದ್ದೇವೆ. ನಾವು ಏನ್ ಮಾಡಿದ್ದೇವೆ, ಯಾರಿಗೆ ಏನು ಮಾಡಿದ್ದೇವೆ? ತುಡುವರು ಆ ದೈವಾರಾಧಕರು ಇನ್ನೊಬ್ಬರಿಗೆ ಏನು ಅನ್ಯಾಯ ಮಾಡಿಲ್ಲ? ಇವರಿಗೆಲ್ಲ ಮನೋರಂಜನೆಯ ಸರಕಾಗ್ತಾ ಇದೆಯಾ ಈ ಎಲ್ಲ ಆಚಾರ ವಿಚಾರಗಳು ಅಂತ ಹೇಳುವಂತದ್ದು. ನೋಡಿ, ನಾವು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಬಹಳ ಪೂಜ್ಯನೀಯವಾಗಿ ನಮ್ಮ ಒಂದು ವಾಹನದಲ್ಲಿ ಇಟ್ಟದ್ದು ಅದು ತಪ್ಪು ಅಂತ ಹೇಳಿದ್ರೆ ಅದನ್ನು ನಾವು ಒಪ್ಪಿಕೊಳ್ತೇವೆ. ನಮ್ಮಿಂದ ಆದಂತ ತಪ್ಪುಗಳನ್ನು ನಾವು ಒಪ್ಪಿಕೊಂಡು ನಾವು ಸರಿದಾರಿಗೆ ಹೋಗ್ತಾ ಇದ್ದೇವೆ. ನಾವು ಇನ್ನೊಂದು ಇನ್ನೊಂದು ಭಾಷೆಗೂ, ಇನ್ನೊಂದು ಸಂಸ್ಕೃತಿಗೋ, ಇನ್ನೊಂದು ವ್ಯವಸ್ಥೆಗೂ ನಾವು ತೊಂದರೆ ಮಾಡ್ತಾ ಇಲ್ಲ. ಇಲ್ಲ, ಹಾಗಿರುವಾಗ ನಮ್ಮ ಮೃದು ಮನಸ್ಸು ತುಳುವ ಅನ್ನುವಂತ ಭಾವನೆಗೆ, ಇಲ್ಲಿನ ದೈವಾರಾಧಕರ ಭಾವನೆಗೆ ಯಾಕೆ ಗಾಸಿ ಮಾಡ್ತಾರೆ? ಇಷ್ಟು ಮಾತ್ರ ಅಲ್ಲ ಅಣ್ಣ ನಿರೂಪಕರೇ, ಬೇರೆ ಬೇರೆ ರೀತಿಯಲ್ಲಿ ನೋಡಿ, ಒಂದು ಕೆಲವೊಂದು ರಂಗವೇದಿಕೆಗಳಲ್ಲಿ ದೇವರ ಬಲಿಮೂರ್ತಿಯನ್ನು ಹೊತ್ಕೊಂಡು ಇದನ್ನು ಮಾಡುವಂತದ್ದು, ಪ್ರದರ್ಶನ ಮಾಡುವಂತದ್ದು, ದೇವರ ಬಲಿಮೂರ್ತಿಯನ್ನು ಒಂದಷ್ಟು ಬ್ರಾಹ್ಮಣ ವೇಷವನ್ನು ತೊಟ್ಕೊಂಡು ಹವಯಹಳನ ಮಾಡುವಂತದ್ದು. ನಾನು ಹೇಳುವಂತದ್ದು ಇದು ಯಾಕೆ ಬೇಕು ಅಂತ ಹೇಳಿ, ಅವರ ಮೂಲ ನೆಲದಲ್ಲಿ ದೇವಸ್ಥಾನಕ್ಕೆ ಬಂದು ನೋಡ್ಲಿ, ಅದನ್ನ ದೈವಸ್ಥಾನಕ್ಕೆ ಬಂದು ನೋಡ್ಲಿ ದೇವರ ಬಲಿಮೂರ್ತಿ. ನಾವು ಹತ್ತನ ಅವಧಿ ಆದಾಗ, ವೇಷ ಸಂಕ್ರಾಂತಿ ದಾಟಿ 10 ದಿವಸ ಆದಾಗ ಅದು ಬಲಿಮೂರ್ತಿ ಒಳಗೆ ಹೋಗ್ತದೆ, ಮತ್ತೆ ನಮ್ಗೆ ಪ್ರದರ್ಶನಕ್ಕಿಲ್ಲ. ಮತ್ತೆ ಶ್ರಾವಣ ಸಂಕ್ರಾಂತಿ ದಿವಸ ಹೊರಗೆ ಬರುವಂತದ್ದು, ಅದಕ್ಕೆ ಪದ್ಧತಿ ಇದೆ. ಹೌದು, ಅದನ್ನು ನಾವು ಅದರ ನಂತರ ಸಿಕ್ಕ ಸಿಕ್ಕ ಇಲ್ಲ, ಅದು ಸಿಗಬೇಕು, ಕಾಣಬೇಕು, ಉಂಟಲ್ಲ ಮಾಧ್ಯಮಗಳು, ಆ ಮುಖೇನ ಕಂಡ್ರೆ ಸಾಕು, ಅದನ್ನು ನಾವ್ಯಾಕೆ ಪ್ರದರ್ಶನ ಮಾಡಬೇಕು? ಹೌದು, ನಾಗಾರಾಧನೆಯನ್ನು ನಾಗದರ್ಶನ ಮಾಡುವಂತದ್ದು, ಇದು ಸಿಕ್ಕ ಸಿಕ್ಕಲ್ಲಿ ನಾಗನ ದರ್ಶನ ಮಾಡಿ ಕುಣಿಯುವಂತದ್ದು, ಒಂದು ದರ್ಶನ ಮಾಡಿ ಅವರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡುವಂತದ್ದು ಏನು ಅಂತ ತಿಳ್ಕೊಂಡಿದ್ದಾರೆ. ಬಹಳ ನೋವಾಗ್ತದೆ, ಇದಕ್ಕೆ ಕಾಲ ಅಲ್ಲ, ಕಾಲಾಕಾಲನೇ ಉತ್ತರ ಕೊಡ್ಬೇಕಂತ ನಾನು ಹೇಳಿದೆ. ಎಸ್, ಧನ್ಯವಾದ ದಯಾನಂದ ಕತ್ತಲ್ ಸರ್ ಅವರೇ, ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದ. ಎಸ್, ನಮ್ಮೊಂದಿಗೆ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಂಥ ಆಗಿರುವಂತಹ ದಯಾನಂದ ಕತ್ತಲ್ ಸರ್ ಅವರು ಮಾತನಾಡ್ತಾ ಇದ್ರು. ಬಹಳಷ್ಟು ವಿಚಾರಗಳನ್ನು ಅವರು ಹೇಳಿದ್ರು. ಸೊ ದೈವಾರಾಧನೆ ಅಂತ ಬಂದಂತ ಸಂದರ್ಭ ಇದು ಮನೋರಂಜನೆಯ ಸರಕ ಆಗಬಾರ್ದು. ಯಕ್ಷಗಾನ ಏನಿದೆ, ಯಕ್ಷಗಾನ ಅದೊಂದು ಕಲೆಯಾಗಿದ್ರೂ ಕೂಡ ನಾವು ಅದನ್ನು ಪೂಜನೀಯ ರೂಪದಲ್ಲಿ ನೋಡ್ತೇವೆ. ಈಗಾಗಲೇ ಅವರು ಹೇಳ್ತಾ ಇದ್ರು, ಆ ಕಲಾವಿದರು ಎಷ್ಟೋ ದಿನಗಳ ಕಾಲ ಆ ವ್ರತವನ್ನು ಮಾಡ್ತಾರೆ. ಯಾವುದೇ ಒಂದು ಪಾತ್ರವನ್ನು ಮಾಡಬೇಕು ಅಂತ ಆದರೂ ಕೂಡ, ಯಕ್ಷಗಾನವನ್ನು ಮಾಡಬೇಕಂತ ಸಂದರ್ಭ, ಮಾಡಬೇಕಾದಂಥ ಸಂದರ್ಭ, ಯಾವುದೇ ಪಾತ್ರವನ್ನು ಮಾಡಬೇಕು ಅಂತ ಆದರೂ ಕೂಡ ಎಷ್ಟೋ ದಿನಗಳಿಂದ ಅವರು ವ್ರತವನ್ನು ಆಚರಣೆ ಮಾಡ್ತಾ ಇರ್ತಾರೆ, ಒಂದು ಕಠಿಣ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಆ ಒಂದು ಕಲೆಯನ್ನು ಅವರು ಆಚರಿಸ್ತಾರೆ, ಪೂಜಿಸ್ತಾರೆ, ಗೌರವಿಸ್ತಾರೆ. ದೈವಾರಾಧನೆ ಅನ್ನುವಂಥದ್ದು ತಮಾಷೆಯ ವಸ್ತು ಆಗಿದೆಯಾ? ಕತ್ತಲ್ ಸರ್ ಅವರು ಹೇಳ್ತಾ ಇದ್ರು, ದೈವಾರಾಧನೆಯ ವೇಷವನ್ನು ತೊಟ್ಟಿದ್ದಾರೆ, ಅಲ್ಲಿ ಪ್ಲೇ ಆಗ್ತಾ ಇರುವಂಥ ಸಾಂಗ್ ಯಾವುದು, ಅವರು ಮಾಡ್ತಾ ಇರುವಂಥ ನೃತ್ಯ ಯಾವುದು, ಏನನ್ನು ಬಿಂಬಿಸೋದಕ್ಕೆ ಹೋಗ್ತಾ ಇದ್ದಾರೆ ಇವರು, ಏನನ್ನು ಬಿಂಬಿಸ್ತಾ ಇದ್ದಾರೆ, ಇವರ ಉದ್ದೇಶ ಒಳ್ಳೆ ಉದ್ದೇಶವನ್ನು ಇವರು ಹೊಂದಿದರೆ ಈ ರೀತಿ ಮಾಡ್ತಾರಾ? ಡಿ ಜೆ ಸಾಂಗನ್ನು ಹಾಕ್ತಾರಾ? ಫಿಲಮ್ ಸಾಂಗನ್ನು ಹಾಕ್ತಾರಾ? ನಾವು ಧ್ವನಿಯನ್ನು ಎತ್ತಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಯಾರಿಗೆ ಅಭಿಮಾನ ಭಕ್ತಿ ಅನ್ನುವಂಥದ್ದು ಏನಿದೆ ಇದಿದ್ರೆ, ಖಂಡಿತವಾಗ್ಲೂ ಕೂಡ ನಾವು ಧ್ವನಿಯನ್ನು ಎತ್ತಬೇಕಾಗುತ್ತೆ, ಇದರ ವಿರುದ್ಧವಾಗಿ ಮಾತನಾಡಬೇಕಾಗುತ್ತೆ. ಮಾತನಾಡಲಿಲ್ಲ ಅಂತ ಹೇಳಿದರೆ ಇದು ಇನ್ನೊಂದು ಮಜಲನ್ನು ತಲುಪುತ್ತೆ, ಇನ್ನೊಂದು ಆಯಾಮವನ್ನು ತಲುಪುತ್ತೆ, ಎಲ್ಲಿ ಪ್ರಶ್ನೆಯನ್ನು ಮಾಡದಿರುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಎಸ್, ನಮ್ಮೊಂದಿಗೆ ತುಳುವೇರ್ ಕುಡ್ಲಾ ಇದರ ಸಂಚಾಲಕರಾಗಿರುವಂಥ ರೋಷನ್ ಅವರು ನಮ್ಮೊಂದಿಗಿದ್ದಾರೆ. ರೋಷನ್ ಅವರು ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಸ್, ಘಟನೆ ಬಗ್ಗೆ ತಮಗೆ ತಿಳಿದಿರ್ಬೋದು, ತಮ್ಮ ಒಂದು ಅಭಿಪ್ರಾಯ ಏನು ಇದ್ರ ಬಗ್ಗೆ? ಸರ್, ಏನು ತುಳುಟು ಪಾತ್ರ ಪಲ್ಲೆ ಸರ್ ಪಲ್ಲೆ ಪಲ್ಲೆ ಓಕೆ ಸುರುಕ ಅದು ಯಾನ್ ನಿಕ್ಲೆ ಚಾನಲ್ ಇಂದ ಕ್ಲಿಕ್ ಸೊಲ್ಮೆಲ್ ಸಂದರ ದಯಪಣ್ಣಗ ಇನ್ನಿ ಕುಡ್ಲಡ್ ತುಳುನಾಡು ಈತ ಚಾನಲ್ ಉಂಟು ಸರ್. ಈ ನಮ್ನ ತುಳುನಾಡದ ದೈವಾರಾಧನೆ ನಿಂದ ನಾನಾಗ ಏರ್ಲ ಸ್ವರತೆ ಸುರುಕ ಅದಕ್ಕೆ ಸ್ವರದೆ ಇರ್ತಾರೆ ನಿಕ್ಲೆ ಸೊಲ್ಮೆಲ್ ಸಂದರ ಸರ್. ಜವಾಬ್ದಾರಿ ಜವಾಬ್ದಾರಿ ಅವೇ ನಿಜವಾದ ಉಂಟದ ಒಂದೊಂದು ಜವಾಬ್ದಾರಿ ಜೊತೆ ಇರುತ್ತೆ ಇಂಗ್ಲೆ ಖುಷಿ ಆಡು ಬಗ್ಗೆ ಇಂಗ್ಲೆ ಸ್ವರನ್ ಉಂಟದೆ ಮುತ್ತವನ ವೇಲೆ ಮತ್ತೊಂದಲ್ಲ ರೀ ನಿಕ್ಲೆ ಸುರುಕ ಅದು ಸೊಲ್ಮೆಲ್ ಸಂದರ ಅಂಚನೆ
சொல்லு சார் எங்குளு நாலு கரீனா நாலு வருஷம் தாய சத்தியமான வந்துடல தயா பண்ண இன்னைக்கு சொல்லி வந்து தப்பு நம்ம சுரு துளுவேறின தப்பு இன்னி தாதா பண்ணா ஸ்டேட்டஸ் பிலிம் சாங் எடிட் பண்ண தும்பு விஷயம் பொப்பை பாடம் தேத்தே எங்கில பாரி டார்ச்சர்ல மந்திர் போன் மத்த நெர்த்தேரு நின்னமித்து ஜாதி நிந்தன கேஸ் பாடுவே அஞ்சு இன்ச்ச வந்து சுமார் டார்ச்சர் கொடுத்தேரு ஆ நிர்திஞ்சு பண்ணதில்ல பிலிம் சாங் எடிட் மந்தது ஸ்டேட்டஸ் பாடுச்சு தைவாராதனைக்கு அவு நன ஒடகி எத்துணு வந்து பணம் தேத்தே ஆனா முக்கிய இனி ಇನ್ನು ಅವೇ ಜನಕ್ಕೂ ಇನ್ನು ಬೊಬ್ಬೆ ಪಡೆದಿರ್ ಅವ್ಳು ವೇದಿಕೆ ಮಂದಿನ ತಪ್ಪು ತಪ್ಪು ಅಂತ ನಮ್ಮ ಸುರು ಮಂದಿನ ತಪ್ಪು ನೇರ ಸರಿ ಮಂದಿರ ನಮ್ಮಕ್ಕಲು ಒಡೆ ಮುಟ್ಟ ಬಂದಾಗ ತಿಕ್ಕಿನ KGF ದ ಮ್ಯೂಸಿಕ್ ಬತ್ತಿನ ಈ ಬಾಹುಬಲಿದ ಮ್ಯೂಸಿಕ್ ನಮ್ಮ ಇತ್ತಿನ ದೈವಾರಾಧನದ ವಿಡಿಯೋಗೆ ಎಡಿಟ್ ಮಾತ ಬಾರ್ದೇರು ಆ ಕೂಡ ಎಲ್ಲ ವಾಟರ್ ಮಾರ್ಕ್ ಬೇತ ಎಡಿಟಿಂಗ್ ಬೇತ ಅವೇನು ಮಾತ ಬಂದ ಇನ್ನಿಲ್ಲ ಒಂಜಿ ಕ್ಲಿಪ್ಪಿಂಗ್ ನಿಕ್ಕಲು ಆ ವಿಡಿಯೋ ತೀಯಾಡ ಆ ಒಂಜಿ ಕ್ಲಿಪ್ಪಿಂಗ್ ಉಂಡದೆ ಐದ್ ಮಂದಿನ ಮ್ಯೂಸಿಕ್ ನಮ್ಮ ಕೆಲವರು ಸ್ಟೇಟಸ್ ಪಾಡ್ದಿನ ಕುಲೆ ಆ ಮ್ಯೂಸಿಕ್ ಒಂಜಿ ಟೈಮ್ ಒಡೆ ಮುಟ್ಟ ಬಣ್ಣ ಇನ್ಸ್ಟಾಗ್ರಾಮ್ ಇವ್ರು ಓಪನ್ ಮಾಡ್ತಾಡ ಪ್ರತಿ ಒಂದು ದೈವಗೆ ಅಕೌಂಟ್ ಓಪನ್ ಬಂದಿತ್ತೀರಿ ಖಾಲಿ ವಿಡಿಯೋ ಅಕಲ್ ಟ್ಯಾಲೆಂಟ್ ತೂಪಾರೆ ಎಡಿಟಿಂಗ್ ದ ಸ್ಕಿಲ್ ತೂಪಾರೆ ಬೊಕ್ಕ ದೈವಾರಾಧನೆಗೆ ಮಕ್ಕಳ ಪ್ರಚಾರ ಅಗತ್ಯ ಇದ್ದಿ ಸರ್ ಯಾನ ಇತ್ತಲ ಬಂತೆ ಮಕ್ಕಳು ಅಕೌಂಟ್ ಓಪನ್ ಬಂತದ್ದು ದೈವಾರಾಧನೆ ಪ್ರಚಾರ ಕೊರಡು ಬಂದಿದ್ದಿ ದೈವಾರಾಧನೆ ಇನ್ನು ಮುಟ್ಟ ಪ್ರಚಾರಕ್ಕೆ ಕೇಂದ್ರ ಓಲ್ಲ ಅನಿಟ್ಲ ಓಲ್ಲ ಕೊಡಿ ಅಡಿಟ್ ಇನ್ನು ಮುಟ್ಟಲ್ಲ ಒಂದು ದೈವಲು ಬಾಯಿ ಬಿಡ್ತು ಹೆಂಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಮಂತ್ಲೇ ಫೇಸ್ಬುಕ್ ಅಕೌಂಟ್ ಮಂತ್ಲೇ ಅಂದ್ ಓಲ್ಲ ಕೇಂದ್ರ ನಿಖಲ ಪ್ರಚಾರದ ಅಗತ್ಯ ನಿಜ ನಮ್ಮನೆ ಹಾಳು ಮಂತ್ ಇನ್ನು ಬೇತೆ ಹಾಳು ಮಂತ್ನ ಬೇನೆ ಒಂದು ಪ್ರತಿಯವರಿಗೆಲ್ಲ ನಮಕ್ ಭಕ್ತಿ ಮಾತ್ರ ಯಾವ ಉಂಡು ಬಂದಿನ ವಿಚಾರ ದೈವಂಡ ದೈವಾರಾಧನೆಗೆ ಐತನೇ ಆಯ್ನ ಒಂದು ಚೌಕಟ್ಟು ಉಂಡು ಐತನೇ ಆಯ್ನ ಒಂದು ಆಚಾರ ವಿಚಾರ ಉಂಡು ದೈವದ ಒಂದು ಕೊಡಿ ಅಡಿಟ್ ಒಂತೆ ಭಿನ್ನ ಅಭಿಪ್ರಾಯ ಅಥವಾ ಒಂತೆ ಭಿನ್ನತೆ ಬಂದಿನ ಬತ್ತಂಡ ಅವು ಏತು ಗಂಭೀರ ಸ್ವರೂಪ ಪಡೆಯುವ ಮುನ್ ಪಂಪಿನ ನಮ್ಮ ತೆರಿದ ಖಂಡಿತ ಅದೇ ಸರ್ ಅತ್ಯಪ್ಪನಂಚಿನ ಸಂದರ್ಭ ಆತ್ಮಲ್ಲ ವೇದಿಕೆಯಡು ಐಕೆ ಸಂಬಂಧನೆ ಇಜ್ಜಿ ಆಗ್ಲು ಪಾರ್ದಿನ ಪದ್ಯಗ ಮಲ್ಪುನಂಚಿನ ನೃತ್ಯಗ ಕೂಡ ಅಲ್ಪ ಒಂಜಿ ಕಲಾವಿದೆ ಬರ್ಪೇರ ಪೊಣ್ಣು ಕಲಾವಿದರ ಆರ್ಬತ್ತು ನೃತ್ಯ ಮಲ್ಪಿಯರ್ ನೆತ್ತ ಅರ್ಥ ದಾದ ಪಂಡ ತವೇ ಪಂತೀನಿ ಯಾನ್ ಅವು ಅವು ಇಡೀ ತುಯ ಹೆಂಕ್ ಬೇಜರ್ ಕುಡಿದಾದ ಅವ್ಳು ನಿರೂಪಕರ ಅದಿನಾರು ನಮ್ಮ ಶೈನ್ ಶೆಟ್ರ್ ತುಳುವೇರು ಅವ್ರಿಗೆ ದೈವಾರಾಧನದ ಬಗ್ಗೆ ಸಂಪೂರ್ಣ ಮಾಹಿತಿ ಇಪ್ಪುಡು ಒಂಜಿ ಆ ಜಾಗಿಡವ ಆಪಿನ ಗೊತ್ತುಂಡು ಪ್ರಾಕ್ಟೀಸ್ ಇವನ ಒಂದು ಪ್ರಾಕ್ಟೀಸ್ ಅನ್ನಾಗಲ್ಲ ಅದು ತೂದು ಬೇರದೆ ಒಂದು ತಪ್ಪು ಪಂಪಿನ ಇನ್ನೊಂಜಿ ಲಕ್ಕದ ಪಂತು ಎರಡಲ್ಲ ಇನ್ನಿಕ್ ಈತಮಲ್ಲ ಚರ್ಚೆಗೆ ಆತು ಒಂದು ಬೊಕ್ಕಂಜಾತಂದೆ ಆ ದೈವಾರಾಧನದ ಅಣಿಕಟ್ಟದ್ ಆ ಪೊಣ್ಣು ಪಲ್ಟಿ ಹಾಕುನು ದಾದಣ್ಣ ಒಂದು ಫೋಕ್ ಡ್ಯಾನ್ಸ್ ತುಳುನಾಡದ ಸಂಸ್ಕೃತಿ ತೂಪೋಡ ಬಂದಿತ್ತಂಡ ನಿಕ್ಲಿ ಹಿಂಗೆಲ್ಲ ಪಿಲಿನಲ್ಲಿಕೆ ಇತ್ತಂಡ್ ಅದ್ ಸರ್ ಯಕ್ಷಗಾನ ಬನ್ಪಿನ ಏನೈತ್ತಂಡು ಯಕ್ಷಗಾನ ಗುಂಜಿ ಐತನೇ ಆಯ್ನ ಸ್ಥಾನಮಾನ ಇತ್ತಂಡು ಅವು ಅವೇ ವೇದಿಕೆ ಅವಳು ಬನ್ಪಿನ ಒಂಜಿ ಕಟ್ಟಿತ್ತಂಡು ಐನ ಮೀರ್ದಿತ್ತ ಅವು ಬೇತೆ ಬೇತೆ ವೇದಿಕೆ ಬೇತೆ ಬೇತೆ ರೂಪಣ ನಮ್ಮ ನೆತ್ತ ಬಗ್ಗೆ ಧ್ವನಿ ಗೆರ್ತಿಜ ಅಂಡ ಎಲ್ಲ ನೆಕ್ಕಲ ಅಂಚಿತ್ತನೇ ದೈವಾರಾಧನೆಗಳ ಅಂಚಿತ್ತನೇ ಪರಿಸ್ಥಿತಿ ಬರ್ಪುಂಡು ಸತ್ಯ ಪಂಪೆ ಇರು ಪಂಡಿನ ಒಂದು ಅತ್ತೆ ಪಾತ್ರ ಇನ್ನಿಕ್ಲ ಪಂಪೆ ನನ್ನಲ್ಲ ನಮ್ಮ ಸುಧಾರ್ಜ ಪಂಡಾಂಡ ನನ್ನ ದುಂಬದ ದಿನಟ್ಟು ಬಾಕಿ ದಕ್ಕಲು ಒಂದಿನ ಮೂಢ ನಂಬಿಕೆ ಮಂತ್ ಪಾಡ್ನ ಮುಟ್ಟ ಎತ್ತುಡು ಖಂಡಿತ ದೇವರನೇ ಬಿಡ್ತುಜೀರ ನನ್ನ ದೈವನ್ ಬಿಡುವೇರ ಖಂಡಿತ ಖಂಡಿತ ಯಾನ್ ಯಾನ್ ಒಂದಿನ ಪಾತ್ರನೇಕ್ ಹೆಂಗೆ ಬಂದೆ ನಿಕ್ ಕ್ರಿಶ್ಚನ್ ದಾಗಿ ದಾರಿಗೆ ನಿಕ್ ಬಂದ ಎಂದನೇ ಕ್ವಶನ್ ಬಂದಿರ್ ಸುಮಾರು ಜನ ನಿನ್ನ ಮಿತ್ತ ಜಾತಿ ನಿಂದ ಕೇಸ್ ಮಾಡು ಅಂತೇರಿ ಯಾ ಪಂಡ ನಿಕ್ಕಲು ಪಾಡ್ಲಿ ಅಣ್ಣ ಮೂಲ ನನ್ನ ಹಾಳ ನನಗೆ ನಿಕ್ಲೆ ತಿರಿಯುಂಡು ಬಂದ್ ತುಲೆ ಇನಿ ಆಕ್ಲು ಪಲ್ಟಿ ಹಾಕುನು ದಾನೆ ಅಕ್ಲಿಗೆ ದೈವಾರಾಧನದ ಬಗ್ಗೆ ದಾಲ ಗೊತ್ತಿಜ್ಜಿ ಗಂಧಗಾಳಿ ಗೊತ್ತಿಜ್ಜಿ ಗಂಧಗಾಳಿ ಆ ಜಗ್ಗಣ್ಣಗೆ ಅನ್ ಎಕಡೆ ಇನ್ಸ್ಟಾಗ್ರಾಮ್ ಡಿ ಅನ್ ಮೆಸೇಜ್ ಬಂತೆ ಮೆಸೇಜ್ ಬಂದ್ಬಿನ ಆರು ಕ್ಷಮೆ ಕೇಂದ್ರ ಯಾನ ಪಂಡೆ ನೀರೇಗ ಮಂತಿನ ಕೊರಿಯೋಗ್ರಾಫರ್ ಏರ್ ಪನ್ಲೆ ಅನ್ ತುಳೆ ಯಾಕ್ರೀಗ ಕೆಲವೊಂದು ರೀತಿ ಪ್ರೆಷರ್ ಲಿಪ್ಪು ಆಣ ವಾಹಿನಿ ದಕ್ಕಲು ಮುಖ್ಯಸ್ಥರು ಏರುಲ್ಲೇರು ಆತ್ಲ ಒಂದು ಸಾಮಾನ್ಯ ಜ್ಞಾನ ಇಜ್ಜಾಕ್ಲೇಗ ಏನ್ ಉದ್ದೇಶ ದಾದ ನೆಟ್ಟು ನೆಟ್ಟು ದಾದ ಒಂದು ಸಕಾರಾತ್ಮಕ ವಾಯಿನ ಪರಿಣಾಮ ಉಂಡು ತೆರಿಪೋಡತೆ ಅವೇ ಪಂಪಿ ನಮ್ಮ ಎಂಗಲ ಜಾನಪದ ಸಂಸ್ಕೃತಿ ದಾದ ತೂಪಾರುಂಡು ಎಂಗಲ ದಾದ ತುಳುನಾಡದ ದಾದ ಸಂಸ್ಕೃತಿನ ತೂಪಾರುಂಡು ಐಗು ಬೋಳಾಯಿನ ಮಸ್ತ್ ಕಲಾಕೃತಿ ನಮ್ಮಡುಂಡು ತುಳುನಲ್ಲಿ ಪಿಲಿನಲ್ಲಿ ಕೇವಡು ತುಳುತ ಪಾರ್ದನಲ್ಲುಂಡು ಐತ ಬಗ್ಗೆ ಅಂಡಲ್ ಒಂಚೂರು ಪಂತ್ವೆರಡ ಒಂಚೂರ ಓಕೆ ತುಳುನಾಡದ ಬಗ್ಗೆ ತೆರಿಪಂದಿಲ್ಲ ಮೂಲಂದಿ ಒಂದು ಪಂತ್ವೆರಡ ಐಕೆ ಎಡಿಟಿಂಗ್ ಎಂಗ್ಲೇ ಅಗತ್ಯ ಇಜ್ಜಿ ಐಕೆ ಎಕ್ಸ್ಟ್ರಾ ಮ್ಯೂಸಿಕ್ ಉರ್ಪಿನ ಅಗತ್ಯ ಇಜ್ಜಿ ದೈವಾರಾಧನದಲ್ಲ ಅವಿನ್ ಸ್ಟಾರ್ಟಿಂಗ್ ಸ್ಟೇಜ್ ಯಾನ್ವರೆ ಇನ್ನೇ ದಾಲೇಜ್ ಒಂದು ಪ್ರತಿಕೃತಿ ದೀತೇರು ಯಾನ್ ತೋಂದಿತ್ತೆ ಪ್ರತಿಕೃತಿ ದೀತೇರು ಓಕೆ ಡ್ಯಾನ್ಸ್ ಬಂದ್ಬಿರು ಓಕೆ ತುಳು ಪದ್ಯ ಬಾರ್ದಿರು ಅಂದ್ ಆತಿತ್ತೆ ಬೊಕ್ಕ ಅಣಿಕಟ್ಟದು ಬಂದಾಗ ಎಂಕ್ಲ ತಡೆಯಾರಜ್ಜಿ ಒಂದು ಒಂದು ದಾದ ಮಂತ್ ಒಂದು ಬಂದ್ ಎಂಗ್ಲು ಕಾಲ್ ಮಂತ ರೆಸ್ಪಾನ್ಸ್ ಮಂತ್ ಜೇರು ಭಕ್ತಿ ಅಭಿಮಾನ ಏರೆ ಗಿಪ್ಪುಂಡ ಖಂಡಿತವಾದ ಏನ್ ಸಂಪೂರ್ಣವಾದ ತುವರ ಸಾಧ್ಯನೇ ಇಜ್ಜಿ ದಯಮಾಡಿ ಆತ್ಮರ್ದು ನಮ್ಮನ ಆಕ್ರೋಶ ಪಿದೆ ಬತ್ತಾದಿಪ್ಪುಡು ಐಟಿ ಇಪ್ಪುನ ಏತೋ ಜನಕ್ ಅವು ದಾದ ಐತ ಪುದರನ್ಲ ಕರೆಕ್ಟ್ ಗೊತ್ತಿಜ್ಜಿ ಇಂಚಿತ್ನ ಒಂದು ಪರಿಸ್ಥಿತಿ ಬೈದನ್ ಪಂಡ ಬಹಳ ಮಸ್ತ್ ಒಂದು ಖೇದಕರವಾಯಿನ ಒಂದು ಪರಿಸ್ಥಿತಿ ನಮ್ಮ ನಿಜವಾದ್ಲ ಯೋಚನೆ ಮಲ್ಪೋಡು ಪೂರಕ್ಲ
ಪೊಣ್ಣು ಮಗಲ್ ಆ ಪೊಣ್ಣು ಮಗಲ್ ಪಲ್ಟಿ ಆಗ ನಾಲ್ಕು ತೀರ್ಥಾಳಿದಾಳು ಬಟ್ ಅವು ಕೊರಿಯೋಗ್ರಾಫರ್ ಮಂದಿನ ಎನ್ನ ಹೆಂಗಲ್ಲ ಊಡ್ದ ಏನ ಅದುಪ್ಪು ಅಂದ್ ಇನ್ನು ದಯಪನ್ನಾಗ ಒಂಚೂರು ದೈವಾರಾಧನೆ ಮಾತ ಒಂಚೂರು ಗೊತ್ತಿತ್ತಿನೇ ಆ ಮಂತುದುಪ್ಪುಡು ಆಯ್ ನೀ ಆಯದಾದನ ಒಂಜಿ ಪ್ರೆಸೆಂಟ್ ಮಂತ್ ಬರ ಪೋಯನ ಆ ತಾಯಿಗೆ ಗೊತ್ತುಜಿ ತೆರಿಯಂದೇ ಮಂತೆನ ಅಣ್ಣ ತೆರಿಯಂದೇ ಮಂತನಲ್ಲ ಆ ಫಿಲ್ಮ್ ಸಾಂಗ್ ನ ಪಾಡ್ನ ಏತು ಮಲ್ಲ ತಪ್ಪು ಬಂದ ಆಯ್ಕೆ ತೆರಿಯ ಹೊಡಿತಾನೆ ಖಂಡಿತ ಸರ್ ಖಂಡಿತ ಅವಲ ಡಿಜೆ ಸಾಂಗ್ ಫಿಲಂ ಸಾಂಗ್ ಅಕಲ ನೃತ್ಯ ನಮನ ಮೂಲ ಪರಂಪರೆ ಅನ್ನಕ್ಕೆ ದಾಲ ಸಂಬಂಧ ನೀಜ್ಜಿ ಕಾರ್ಯಕ್ರಮ ಕ್ಷಮಕೇಂಡ್ ಜೇರ್ಪಂಡಾಡ ಚಾನಲ್ ದಕ್ಕಲೊಂದಿತ್ತ ವಿಷಯ ವಿಡಿಯೋ ಡಿಲೀಟ್ ಮಂತದ್ ಕ್ಷಮಕೇಂಡ್ ಜೇರ್ಪಂಡಾಡ ಎಂಗುಲು ಚಾನಲ್ ದ ಮುಖ್ಯಸ್ಥರ ಮಿತ್ತು ಎಂಗಲ ತುಳುವೇರ್ ಕೂಡ್ಲ ಸಂಘಟನದ ಆಲ್ರೆಡಿ ಎಂಗುಲ್ ಮೀಟಿಂಗ್ ಮಂದ ಎಂಗಲ ಅಧ್ಯಕ್ಷರ ಬಂತೇರ್ ನೆತ್ತ ಮಿತ್ತ ಕೇಸ್ ಮನ್ಪುನು ಬಂದ್ ಕಾನೂನು ಪ್ರಕ್ರಿಯೆ ಎಂಗುಲ್ ಶುರು ಮನ್ಪುವ ಒಕ್ಕುಲಿತ್ತ ಆಲ್ರೆಡಿ ಏರ್ ಮಂದಿನ ಕಲಾವಿದ ಅದಲ್ಲಿ ಆರು ಇನ್ಸ್ಟಾಗ್ರಾಮ್ ಇತ್ತ ಸ್ಟೋರಿ ಬಾರ್ದ ಸಾರಿ ಕೇಂದಿರ್ ಅಂಡ್ ಎಂಗ್ಲಿಗೆ ಅವು ಯಾವ್ದು ದಯಪನ್ನ ದೆತ್ತಿನ ಮರ್ಯಾದೆ ಓಲು ದೆತ್ತಿರ್ ಆ ಜಾಗಡೆ ಕ್ಷಮೆ ಅವೇ ಅವೇ ವೇದಿಕೆಡೆ ಕ್ಷಮೆ ಮುಂದುವರಿಯರಬಲ್ಲಿ ಒಂದೊಂದು ಬುದ್ಧಿಗೆ ದಯಪನ್ನಾಗ ನಮ್ಮ ದೈವಾರಾಧನೆ ದುಂಬುಡು ದಿಂಚಿಲ್ಲ ಅವಹೇಳನ ಮಂತೊಂದಿತ್ತಿರ್ ಒಂಜಿ ಒಂಜಾತ ಕೇಸಲ್ಲಿ ಎಂಗ್ಲು ಮಂದ ಒಂದು ನನ್ನ ಇಂಚಿನ ದುಂಬು ಪೋಂಡ ಜನಕ್ಕೆ ತಿರಿದು ಜಿನಲ್ಲ ಒಂದು ವಿಷಯ ನನ್ನ ದುಮ್ಮಗ ಇಂಚಿನ ಎದುರು ಪೋಂಡ ಸಂಘಟನೆ ಗುಡುಪೂಜ ನನ್ನ ಎಂಗ್ಲು ತುಳುವೇರ್ ಅವಿಂಜೆ ಅನ್ಪೇರು ಕತ್ತಲ್ ಸಾರಿಯಪ್ಪಲ ಪದ್ಬೇರು ತುಳುವೇರ್ ಮಾರಿ ಬೆತ್ತನ ದಕ್ಕುಲು ಬದ್ ನನ್ನ ಜವಾನಿರು ಮೆತ್ತನ ಇಜ್ಜೇರು ನನ್ನ ಲಕ್ಕದ ಉಂದುದೇರು ಆಲ್ರೆಡಿ ತುಳುಕು ಬೊಬ್ಬೆ ದೀವೊಂದಿಲ್ಲ ಎಂಕುಲು ನನ್ನ ದುಮ್ಮದ ದಿನಕ್ಕೆ ಅವು ನನ್ನ ಹತ್ರ ಜೋರ್ ಮಂತೊಂದಿಲ್ಲ ಬಕ್ಕ ನಿಕ್ಲಿ ಚಾನಲ್ ದಕ್ಕಲಿ ಸೊಲ್ಮಿಲ್ ಸಂದ ಸುರುಕಾದ ಧನ್ಯವಾದ ಸರ್ ಧನ್ಯವಾದ ಎಂಕ್ಲ ಮಲ್ಪೋಡೆ ಆಪುಂಡು ಎಂಕ್ಲ ಧ್ವನಿ ದೆರ್ಪೋಡೆ ಆಪುಂಡು ಎಂಕ್ಲ ಕರ್ತವ್ಯ ಅಂದ ಎಂಕ್ಲ ಇಂದ ಧನ್ಯವಾದ ಇರಗ ಕರೆ ಮಾಡಿ ಇರ್ನ ಅಭಿಪ್ರಾಯ ವ್ಯಕ್ತಪಡಿಸಾಯ ನಿಕ್ ಧನ್ಯವಾದ ಸೋಲ್ಮೆಲ್ ಸರ್ ಸೋಲ್ಮೆಲ್ ಎಸ್ ನಮ್ಮೊಂದಿಗೆ ತುಳುವೇರ್ ಕುಡ್ಲ ಇದರ ಸಂಚಾಲಕರಾಗಿರುವಂತಹ ರೋಷನ್ ಅವರು ಇಷ್ಟೊತ್ತು ಮಾತನಾಡ್ತಾ ಇದ್ರು ಸೊ ನಾವು ಹೇಳಬೇಕಾಗುತ್ತೆ ಒಂದು ಅಭಿಮಾನವನ್ನು ನಾವು ಗಮನಿಸಬೇಕಾಗುತ್ತೆ ಅವರು ಕ್ರಿಶ್ಚಿಯನ್ ಧರ್ಮದವರು ಆದರೂ ಕೂಡ ತುಳುನಾಡಿನ ಒಂದು ಆಚಾರ ವಿಚಾರ ಪ್ರಮುಖವಾಗಿ ದೈವಾರಾಧನೆ ಇದರ ಮೇಲೆ ಇರುವಂಥ ಒಂದು ಅಭಿಮಾನ ಅವರು ಮಾತನಾಡುವಂಥ ಮಾತುಗಳಲ್ಲಿ ನಮಗೆ ಕಾಣಿಸುತ್ತೆ ಇಂಥ ಒಂದು ಸೌಹಾರ್ದತೆ ನಾವು ನೋಡುವಂಥದ್ದು ಇಲ್ಲಿ ಮಾತ್ರ ಯಾಕಂದರೆ ದೈವಾರಾಧನೆ ಅಂತ ವಿಚಾರ ಬಂದ ಸಂದರ್ಭ ಬೇರೆ ಬೇರೆ ಧರ್ಮದವರು ಯಾವುದೇ ಪಂಗಡದವರು ತಲೆ ಬಾಗ್ತಾರೆ ಆ ಗೌರವವನ್ನು ಕೊಡ್ತಾರೆ ನಂಬುತ್ತಾರೆ ಅಭಿಮಾನವನ್ನು ಇಡ್ತಾರೆ ಅಂತ ಹೇಳಿದರೆ ತಮಾಷೆಯ ವಿಚಾರ ಅಲ್ಲ ಇದು ಮನೋರಂಜನೆಯ ಸರಕಂತೂ ಖಂಡಿತವಾಗಲೂ ಅಲ್ಲ ಇದನ್ನು ಯಾವ ವಾಹಿನಿಯವರು ಟೆಲಿಕಾಸ್ಟ್ ಮಾಡಿದ್ದಾರೋ ಅವರು ಅರ್ಥ ಮಾಡಿಕೊಳ್ಬೇಕಾಗಿದೆ ಇದು ಇಡೀ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ತುಳುನಾಡಿನ ಒಂದು ಜನರ ಆಗ್ರಹ ಇದು ಮುಂಬರುವಂಥ ದಿನಗಳಲ್ಲಿ ಈ ರೀತಿಯ ಘಟನೆಗಳು ನಡೀಬಾರ್ದು ಮಾಡಬೇಕು ಅಂತ ಯಾರು ಯೋಚನೆಯನ್ನು ಮಾಡ್ತಾರೋ ಅವರಿಗೆ ಎಚ್ಚರಿಕೆಯ ಪಾಠವಾಗಿರಬೇಕು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಬಹಳಷ್ಟು ಆಗ್ರಹ ಕೇಳಿ ಬರ್ತಾ ಇದೆ ವಾಹಿನಿಯ ಮುಖ್ಯಸ್ಥರು ಕ್ಷಮೆಯಾಚನೆಯನ್ನು ಕೇಳಲಿಲ್ಲ ಅಂತಾದರೆ ಯಾವ ವೇದಿಕೆಯಲ್ಲಿ ಆ ನೃತ್ಯವನ್ನು ಮಾಡಿದ್ದಾರೋ ಅಪಮಾನವನ್ನು ಮಾಡಿದ್ದಾರೋ ಅದೇ ವೇದಿಕೆಯಲ್ಲಿ ಕ್ಷಮೆಯನ್ನು ಕೂಡ ಯಾಚಿಸಬೇಕು ಅನ್ನುವಂಥ ರೀತಿಯಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಇನ್ನು ಮುಂದಕ್ಕಾದರೂ ಕೂಡ ಯಾರು ಇಂತಹ ಯೋಚನೆಗಳನ್ನು ತಮ್ಮ ತಲೆಯಲ್ಲಿ ಇಟ್ಟುಕೊಂಡಿದ್ದಾರೋ ದಯವಿಟ್ಟು ಇದನ್ನು ಕಾರ್ಯರೂಪಕ್ಕೆ ತರುವಂಥ ಬಂಡ ಪ್ರಯತ್ನವನ್ನು ಮಾಡಬೇಡಿ ಅನ್ನುವಂಥದ್ದು ನಮ್ಮದೊಂದು ಆಶಯವಲ್ಲ ಇದು ಆಗ್ರಹ